ವಿಶ್ವದಾದ್ಯಂತ ನಡೆಯುತ್ತಿರುವ ಕೊರೋನಾ ಅಟ್ಟಹಾಸ ಮಧ್ಯೆ ಕೆನಡದಲ್ಲಿ ದುಷ್ಕರ್ಮಿಯೊಬ್ಬ ಗುಂಡಿನ ಸುರಿಮಳೆಗೈದು ಹತ್ಯಾಕಾಂಡವನ್ನೇ ನಡೆಸಿದ್ದಾನೆ ಈಗಾಗಲೇ ಕೆನಡಾದಲ್ಲಿ ಕೊರೋನಾ ಸೋಂಕಿನಿಂದ ಸಾವಿರದ ಐನೂರ ಎಂಬತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಈ ಮಧ್ಯೆ ನಿನ್ನೆ ರಾತ್ರಿ ಪೊಲೀಸ್ ಸಮವಸ್ತ್ರ ಧರಿಸಿದ ಗನ್ಮ್ಯಾನ್ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ನಡೆಸಿದ್ರಿಂದ ಹದಿನಾರು ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕೆನಡದ ಇತಿಹಾಸದಲ್ಲೇ ಇದು ಅತಿ ಭೀಕರ ಕೃತ್ಯ ಎನ್ನಲಾಗ್ತಾ ಇದೆ ಕೆನಡಾದ ನೋ ಸ್ಕಾಟಿಯಾದಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ ಏನೋ ಗುಂಡಿನ ದಾಳಿ ನಡೆಸಿದ ವ್ಯಕ್ತಿಯನ್ನ ಐವತ್ತೊಂದು ವರ್ಷದ ಗೇಬ್ರಿಯಲ್ ಓಟ್ಮನ್ ಎಂದು ಗುರುತಿಸಲಾಗಿದೆ ಏನೋ ಈತ ಸಾವನ್ನಪ್ಪಿದ್ದಾನೆ ಏನೋ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಬಂದಿದ್ದ ಈತ ನೋವಾ ಸ್ಕಾಟಿಯಾದ ಹಾಲಿಫಾಕ್ಸ್ ಬಳಿ ಇರುವಂತಹ ಟಾಪಿಕ್ ಎಂಬ ಪ್ರದೇಶದಲ್ಲಿ ಮನೆಗಳಿಗೆ ನುಗ್ಗಿ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ನಡೆಸಿದ್ದ ಇನ್ನು ಗುಂಡಿನ ಸದ್ದು ಕೇಳಿ ಓಡಿ ಬಂದಂತಹ ಪೊಲೀಸರು ಅಕ್ಕಪಕ್ಕದವರ ಮೇಲೂ ಮನ ಬಂದಂತೆ ಗುಂಡು ಹಾರಿಸಿದ್ದ ಇದರಿಂದಾಗಿ ಓರ್ವ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಒಂದು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನೂ ಅನೇಕರ ಸ್ಥಿತಿ ಗಂಭೀರವಾಗಿದೆ ಲಾಕ್ಡೌನ್ ನಿಂದಾಗಿ ಅನೇಕರು ಮನೆ ಬಾಗಿಲನ್ನ ಮುಚ್ಚಿ ಮನೆಯೊಳಗೆ ಸೇರಿಕೊಂಡಿದ್ರು ಇದರಿಂದಾಗಿ ಇನ್ನೂ ಹೆಚ್ಚಿನ ಅಪಾಯವಾಗುವುದು ತಪ್ಪಿದಂತಾಗಿದೆ ಯಾರನ್ನು ಗುರಿಯಾಗಿಸಿಕೊಂಡು ಬಂದಿದ್ದ ಈತ ಅದಕ್ಕೆ ಅಡ್ಡ ಬಂದವರನ್ನೆಲ್ಲ ಗುಂಡು ಹಾರಿಸಿ ಸಾಯಿಸಿದ್ದಾನೆ ಎಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ದಾಳಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ